ಶ್ರೀಮತೇ ರಾಮಾನುಜಾಯ ನಮಃ. ಇವತ್ತು ಇನ್ನೊಂದು ವಿಶೇಷವಾದ ಆಗಮ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಇತ್ತೀಚೆಗೆ ಮನೆಗಳಲ್ಲಾಗಲಿ ದೇವಸ್ಥಾನದಲ್ಲಾಗಲಿ ದೀಪವನ್ನು ಹಚ್ಚುವಾಗ ಅನೇಕ ವಿಧವಾದಂತಹ ದೀಪ ಹಚ್ಚಬೇಕು, ಇದನ್ನು ಹಚ್ಚಬಾರದು, ಯಾವ ಎಣ್ಣೆಯಿಂದ ಯಾವ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆ ಒಂದು ಚರ್ಚೆನೇ ನಡೀತಾ ಇದೆ. ಸಾಮಾನ್ಯವಾಗಿ ಟಿವಿಗಳಲ್ಲಿ ಬರೋರು ಐದು ಎಣ್ಣೆನ ಮಿಕ್ಸ್ ಮಾಡಿ ಹಚ್ಚಬೇಕು, ಆ ಎಣ್ಣೆ ಮಾಡಬೇಕು, ಈ ಎಣ್ಣೆ ಮಾಡಬೇಕು ಅಂತ ಹೇಳಿ ಗೊಂದಲವನ್ನು ಉಂಟು ಮಾಡ್ತಾ ಇದೆ. ಗೊಂದಲ ಎಲ್ಲಿ? ನಾವಾಗಿ ನಮಗಾಗಿ ನಮ್ಮ ಮನಸ್ಸಿನಿಂದ ಬಂದಿದ್ದನ್ನು ಹೇಳಿದ್ರೆ ಮಾತ್ರ ಗೊಂದಲ, ಆದರೆ ಶಾಸ್ತ್ರಜನ್ಯ ವಾಕ್ಯದಿಂದ ಬಂದಾಗ ಗೊಂದಲ ಇಲ್ಲ. ನಮ್ಮ ಪ್ರಾಚೀನರು ಏನು ಹೇಳಿದ್ದಾರೆ, ಆಗಮಶಾಸ್ತ್ರಗಳಲ್ಲಿ ಏನು ಹೇಳಿದೆ, ಯಾವ ಎಣ್ಣೆಯಿಂದ ಹಚ್ಚಿದರೆ ನಮಗೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆಗಮಶಾಸ್ತ್ರದಲ್ಲಿ ಪಂಚರಾತ್ರ ಆಗಮದಲ್ಲಿ ಚರ್ಯಾಪಾದದ 18ನೇ ಅಧ್ಯಾಯದಲ್ಲಿ ಈ ದೀಪದ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ. ದೀಪಕ್ಕೆ ಅನಿರ್ವಾಣ ದೀಪವನ್ನು ದೇವಸ್ಥಾನದಲ್ಲಾಗಲಿ ಮನೆಗಳಲ್ಲಾಗಲಿ ಹಚ್ಚುವಾಗ ಯಾವ ಎಣ್ಣೆ ಮತ್ತು ತುಪ್ಪಗಳನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಶಾಸ್ತ್ರ ಹೇಳುತ್ತೆ. ಅದೇನು ಅಂತ ಕೇಳಿದ್ರೆ, ಮುಖ್ಯವಾಗಿ ದೀಪಯೋಗ್ಯ ತೈಲಗಳು ಯಾವ್ಯಾವುದು ಅಂತ ಕೇಳಿದ್ರೆ, ಮುಖ್ಯವಾದದ್ದು ಸರ್ಪಿಷಾ ತಿಲತೈಲೇನ ದೀಪಾರೋಹಣ ಆಚರಿಸುತ್ತೆ. ತುಂಬ ಸ್ಪಷ್ಟವಾದ ವಾಕ್ಯ, ಭಗವಂತನ ವಾಕ್ಯ. ಈ ಆಗಮಶಾಸ್ತ್ರಗಳೆಲ್ಲವೂ ಕೂಡ ಭಗವಂತನ ಮುಖದಿಂದ ಬಂದಂತಹ ವಾಣಿ. ಯಾರೋ ಹೇಳಿದ್ದಲ್ಲ, ಯಾರೋ ಬರೆದಿದ್ದಲ್ಲ, ಸಾಕ್ಷಾತ್ ಶ್ರೀಮನ್ನಾರಾಯಣ ಋಷಿಗಳಿಗೆ 5 ದಿನಗಳ ಕಾಲ ಉಪದೇಶ ಮಾಡಿದ್ದರಿಂದ ಇದು ಭಗವದ್ವಾಕ್ಯ ಅಂತ ಹೆಸರು. ಸೊ ಇದರಲ್ಲಿ ಮುಖ್ಯವಾಗಿ ಏನು ಹೇಳ್ತು, ಯಾವ ದೀಪದಿಂದ ನಾವು ದೀಪಾರೋಹಣವನ್ನು ಮಾಡಬೇಕು ಅಂದಾಗ ಸರ್ಪಿಷಾ ತಿಲತೈಲೇನ ದೀಪಾರೋಹಣ ಆಚರಿಯಿತು. ಆದ್ದರಿಂದ ಸ್ಪಷ್ಟವಾಗಿ ಅರ್ಥ, ಸರ್ಪಿಷಾ ಅಂದ್ರೇನು? ತುಪ್ಪದಿಂದ. ತಿಲತೈಲೇನ, ತಿಲ ಅಂತ ಹೇಳಿದ್ರೇನು? ಎಳ್ಳಿನ ಎಣ್ಣೆಯಿಂದ ಮಾಡಿದ್ರೆ ಇವುಗಳನ್ನು ದೀಪವನ್ನು ಹಚ್ಚಬೇಕು. ಸೊ ಇದು ಭಗವಂತನ ನಿರ್ದೇಶ, ಸ್ಪಷ್ಟವಾಗಿದೆ, ಇದರಲ್ಲಿ ಯಾವ ಗೊಂದಲವೂ ಇಲ್ಲ. ಇಲ್ಲ ತುಪ್ಪದಿಂದ ಹಚ್ಚಬೇಕು, ಇಲ್ಲ ಎಳ್ಳಿನ ಎಣ್ಣೆಯಿಂದ ಹಚ್ಚಬೇಕು. ಈ ಯಾವ್ಯಾವುದೋ ಎಣ್ಣೆಗಳು, ಯಾವ್ಯಾವುದೋ ಮಿಕ್ಸ್ಡ್ ವನಸ್ಪತಿಗಳು, ಅವುಗಳಿಂದ ಹಚ್ಚಿದ್ರೆ ಪ್ರಯೋಜನ ಇಲ್ಲ. ತುಪ್ಪ, ಆ ಪ್ರಾಣಿಜನ್ಯವಾದದ್ದನ್ನೆಲ್ಲ ಹಚ್ಚಿಸ್ಬಿಡ್ತಾರೆ. ಯಾವ್ಯಾವುದೋ ಉಡದ ಎಣ್ಣೆನ ತಂದು ಹಚ್ಚೋದು, ಅದನ್ನು ಸಾಯಿಸಿರೋದು, ಒಂದು ಪ್ರಾಣಿಯನ್ನು ಹಿಂಸೆ ಕೊಟ್ಟು ಅದನ್ನು ಬಂದಿರುವ ಎಣ್ಣೆಯಿಂದ ಹಚ್ಚಿ. ಇನ್ನು ಕೆಲವಂತೂ ಈಗ ದೇಶ ಕಾಲ ಕೆಟ್ಟೋಗಿರೋದ್ರಿಂದ ಯಾವ ಯಾವ ಪ್ರಾಣಿಗಳ ಅಸ್ಥಿಮಜ್ಜೆಯಿಂದ ಬರುವ ಎಣ್ಣೆಗಳನ್ನು ತಗೊಂಬಂದು ಪ್ಯಾಕ್ ಮಾಡಿ ದೀಪದ ಎಣ್ಣೆ ಅಂತ ಕೊಡ್ತಾರೆ. ಹಾಗಾಗಿ ಆ ಒಂದು ಭಗವಂತನ ಅನುಗ್ರಹ ನಮಗೆ ಸಿಗ್ತಾ ಇಲ್ಲ ಇವಾಗ. ಸೊ ದೇವಸ್ಥಾನಗಳಲ್ಲೂ ಕೂಡ ಎಣ್ಣೆಯ ಸಾಂಕರ್ಯ ಏರ್ಪಟ್ಟಿದೆ, ಸರಿಯಾದ ಎಣ್ಣೆಗಳು ದೇವಸ್ಥಾನದಲ್ಲಿ ಬರ್ತಾ ಇಲ್ಲ. ಸರಿಯಾದ ತುಪ್ಪದಿಂದ ಹಚ್ಚಿದ್ರೆ ಆ ಪ್ರಕೃತಿ ಅಲ್ಲಿನ ಒಂದು ಏನು ಪರಿಪೂರ್ಣವಾಗಿ ಭಗವಂತನ ಅನುಭೂತಿ ಉಂಟಾಗುತ್ತೆ, ಹಾಗೆಯೇ ಮನೆಯಲ್ಲಿಯೂ ಕೂಡ. ಆದ್ದರಿಂದ ಭಗವಂತನ ವಾಕ್ಯ ಏನು ಹೇಳಿದೆ ಅಂದರೆ, ಸರ್ಪಿಷಾ ತಿಲತೈಲೇನ ದೀಪಾರೋಹಣ ಆಚರಿಸುತ್ತೆ. ತುಂಬ ಕ್ಲಾರಿಟಿ, ತುಪ್ಪದಿಂದ ಹಚ್ಚಬೇಕು, ಇಲ್ಲ ಎಣ್ಣೆಯಿಂದ ಹಚ್ಚಬೇಕು. ತುಪ್ಪದ ದೀಪ, ಇಲ್ಲ ಎಣ್ಣೆಯ ದೀಪ. ಹಾಗಿದ್ರೆ ಬೇರೆ ಹಚ್ಚಬಾರದು ಅಂತ ಭಗವಂತ ಹೇಳಿದಾನ, ಶಾಸ್ತ್ರದಲ್ಲಿ ಹೇಳಿದೆಯಾ ಅಂತ ನೀವು ಕೇಳ್ಬೋದು. ಹೌದು, ಶಾಸ್ತ್ರದಲ್ಲಿ ತುಂಬ ಸ್ಪಷ್ಟವಾಗಿ ಇಂತಹದ್ದನ್ನು ಹಚ್ಚಬಾರದು ಅಂತಲೇ ಹೇಳಿದೆ. ಅದಕ್ಕೇನು ಹೇಳುತ್ತೆ ಅಂತ ಹೇಳಿದ್ರೆ, ಮುಖ್ಯವಾಗಿ ಹೇಳ್ತೇವೆ, ನಾಣ್ಯೈ ಏರಂಡ ತೈಲಾದ್ಯೈ ನ ಅಜ ಮಹಿಷಾದಿಜೈ ಸ್ನೇಹೈ ಆರೋಪಣ ಕಾರ್ಯನ್ ನ ಚ ಪ್ರಾಣ್ಯಂಗ ಸಂಭವೈ. ನೋಡಿ, ತುಂಬ ಸ್ಪಷ್ಟವಾಗಿ ಹೇಳಿದೆ, ನಾಣ್ಯೈ ಬೇರೆ ಎಣ್ಣೆಗಳಿಂದ ಹಚ್ಚಬಾರದು. ಏರಂಡ ತೈಲ, ಏರಂಡ ಅಂದರೆ ಸಂಸ್ಕೃತದಲ್ಲಿ ಕೈಯೆಣ್ಣೆ, ಕೈಯೆಣ್ಣೆಯಿಂದ ದೀಪವನ್ನು ಹಚ್ಚಬಾರದು, ಅಥವಾ ಇತರ ಯಾವ ಎಣ್ಣೆಗಳಿಂದ ಹಚ್ಚಬಾರದು. ಅವೆಲ್ಲವೂ ಕೂಡ ಆಹಾರ ಪದಾರ್ಥಗಳಿಗೆ ಬಳಸುವಂತಹದ್ದೇ ಹೊರತು ಇಲ್ಲಿ ದೀಪಕ್ಕೆ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ. ಅದು ಅಲ್ಲದೇ ನ ಅಜ ಮಹಿಷಾದಿಜೈಹಿ ಅಂದರೆ ಆಡಿನಿಂದ ಬಂದಂತಹ ಹಾಲನ್ನು ಕರೆದು ಅದರಿಂದ ಮಾಡಿದಂತಹ ತುಪ್ಪ ಅಂದರೆ ಆಡಿನ ತುಪ್ಪ ಮಾಡಬಾರ್ದು, ಅದೇ ಥರ ಎಮ್ಮೆಯ ತುಪ್ಪ ಅದರಿಂದ ಹಚ್ಚಬಾರ್ದು. ಸೊ ಹಸುವಿನ ತುಪ್ಪದಿಂದ ಬಂದಂತಹ ತುಪ್ಪದಿಂದ ದೀಪವನ್ನು ಹಚ್ಚಬೇಕೇ ಹೊರತು ಎಣ್ಣೆಯಿಂದ ಹಚ್ಚಬಾರ್ದು, ಯಾವುದು ಬೇರೆ ಎಣ್ಣೆಗಳಿಂದಾಗಲಿ ಬೇರೆ ತುಪ್ಪದಿಂದಾಗಲಿ ಹಚ್ಚಬಾರ್ದು ಅನ್ನೋದು ಶಾಸ್ತ್ರಜನ್ಯವಾದಂತಹ ವಾಕ್ಯ. ಮುಖ್ಯ ಮುಂದುವರೆದು ಏನು ಹೇಳ್ತಾರೆ, ಒಂದು ವೇಳೆ
ಈ ರೀತಿ ಬೇರೆ ಎಣ್ಣೆಗಳಿಂದ ಅಥವಾ ಬೇರೆ ಪ್ರಾಣಿಗಳಿಂದ ಬಂದಂತಹ ಎಣ್ಣೆಯನ್ನು ಹಚ್ಚಿದ್ರೆ ನಮಗೆ ಒಳ್ಳೆಯದಾಗುವುದಿಲ್ಲ ಅನ್ನೋದು ಕೂಡ ಶಾಸ್ತ್ರವಾಕ್ಯ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಒಂದು ವೇಳೆ ಆ ರೀತಿಯಾದಂತಹ ಮನೆಯಲ್ಲಿ ಬೇರೆ ಎಣ್ಣೆಯಿಂದ ದೀಪವನ್ನು ಹಚ್ಚಿದ್ರೆ, ಬೇರೆ ತುಪ್ಪಗಳಿಂದ ದೀಪ ಹಚ್ಚಿದ್ರೆ, ದೇವಸ್ಥಾನಗಳಲ್ಲಿ ಹಚ್ಚಿದ್ರೆ, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಮಧ್ಯಮೋತ್ತಮ ಸ್ನಪನ ಕಾರ್ಯ, ಮಧ್ಯ ಅಂದರೆ ಅಲ್ಲಿ ಶಾಸನಗಳಲ್ಲಿ ಇದು ಶಾಸ್ತ್ರಗಳಲ್ಲಿ ಬರುವಾಗ ಅನೇಕ ರೀತಿಯಾದಂತಹ ಸ್ನಪನ ಕಾರ್ಯಗಳಿವೆ. ಅದು ಸ್ನಾಪನಗಳೇನು ಅಂತಂದರೆ ಉತ್ತಮ ಸ್ನಪನ, ಮಧ್ಯಮ ಸ್ನಪನ, ಅಧಮ ಸ್ನಪನ ಅಂತ ಸ್ನಾನ, ದೇವರಿಗೆ ಅಭಿಷೇಕ ಮಾಡಿಸುವಂಥದ್ದು. ಅಂಥದ್ರಲ್ಲಿ ಮಧ್ಯಮೋತ್ತಮ ಸ್ನಪನವನ್ನು ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳಲ್ಲಿ ಹೇಳಿದೆ. ಯಾವಾಗ ಪ್ರಾಯಶ್ಚಿತ್ತ ಹೇಳುತ್ತೆ, ಯಾವುದು ಸರಿ ಇಲ್ವೋ ಅದಕ್ಕೆ ಪ್ರಾಯಶ್ಚಿತ್ತ ಹೇಳುತ್ತೆ. ಹಾಗಾಗಿ ನಾವು ಮಧ್ಯಮೋತ್ತಮ ಸ್ನಪನವನ್ನು ಹೇಳಿರೋದು ಯಾವಾಗ, ಅದರಿಂದ ಎಣ್ಣೆಯ ದೀಪ ಅಂತ ಹೇಳಿದ್ರೆ ತಿಲ ತೈಲವನ್ನು ಮಾಡಬೇಕು, ಇಲ್ಲ ತುಪ್ಪವನ್ನು ಮಾಡಬೇಕು ಅನ್ನೋದು ಶಾಸ್ತ್ರಗಳಿಂದ ಅರ್ಥವಾಗುತ್ತೆ. ಶ್ರೀಮತೇ ರಾಮಾನುಜಾಯ ನಮಃ. ಗುಂಡ ಮೇಲೆ ಕುಡುಕಾದ